ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರನ್ಸ್ ಅಡುಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಕ್ವಿಕ್ ಅಂಡ್ ಈಸಿ ಆಗಿ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ನಲ್ಲಿ ದೋಸೆ ಅಕ್ಕಿ ಒಂದು ಕಪ್ ನಷ್ಟು ಹಾಕೊಳ್ಳಿ. ಹೆಸರು ಬೇಳೆನ ಹಾಕಿ ಇವೆರಡನ್ನು ಚೆನ್ನಾಗಿ ಹುರ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ವಲ್ಲ ಹೆಸರು ಬೇಳೆ, ಈ ಬೌಲ್ಗೆ ಹಾಕೊಳ್ಳಿ. ಚೆನ್ನಾಗಿ ತೊಳೆದಾಗಿದೆ. ಒಂದು ಕುಕ್ಕರ್ ನ ತಗೊಳ್ಳಿ, ಅದರಲ್ಲಿ ತೊಳೆದಿಟ್ಕೊಂಡಿರೋ ಅಕ್ಕಿ ಹೆಸರು ಬೇಳೆನ ಹಾಕಿ ನೀರ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚುಳನ ಮುಚ್ಚಿಡಿ. ಒಂದು ವಿಷಲ್ ಕೂಗಿಸಿ ನೋಡಿ, ಇಷ್ಟಾದ್ರೆ ಸಾಕು. ಒಂದು ಪ್ಯಾನ್ ನ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ ಕಾಳುಮೆಣಸು ಜೀರಿಗೆನ ಹಾಕ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಹುರ್ಕೋಬೇಕು. ಬೆಳ್ಳುಳ್ಳಿನ ಈ ರೀತಿ ಜಜ್ಬಿಟ್ಟು ಹಾಕಿ, ಹಸಿ ಶುಂಠಿನ ಕಟ್ ಮಾಡ್ಬಿಟ್ಟು ಹಾಕಿ, ಗೋಡಂಬಿನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಮೆಣಸಿನ ಹಾಕಿ, ಕರಿಬೇವಿನ ಸೊಪ್ಪು, ಹಿಂಗನ್ನ ಹಾಕ್ಬಿಟ್ಟು ಅರಿಶಿನ ಪುಡಿನ ಹಾಕಿ ಈ ಒಗ್ಗರಣೆನ ಈ ಪೊಂಗಲ್ಗೆ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ತುಪ್ಪನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ನೋಡಿದ್ರಲ್ವಾ ಕ್ವಿಕ್ ಅಂಡ್ ಈಸಿ ಆಗಿ ಟೇಸ್ಟಿ ಆಗಿರೋ ಅಂತ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ.